ಎಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಳೆಹುಂಡಿ ಗ್ರಾಮದ 40 ಬಡ ಕುಟುಂಬ ವರ್ಗಕ್ಕೆ ತಾಲೂಕಿನ ಜನಪ್ರಿಯ ಶಾಸಕ ಅನಿಲ್ ಚಿಕ್ಕಮಾದು ನೂತನ ನಿವೇಶನಗಳನ್ನು ಹಂಚಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಈ ಗ್ರಾಮದ ಜನತೆಗೆ ನಿವೇಶನಗಳನ್ನು ಮಾಡಿಕೊಡಬೇಕು ಎಂಬ ಮಹತ್ತರವಾದ ಕನಸು ನಮ್ಮ ತಂದೆಯವರದಾಗಿತ್ತು. ಆದರೆ ಅವರ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಈ ಯೋಜನೆ ಸಾಧಿತವಾಗಿರಲಿಲ್ಲ. ಈ ನಿಟ್ಟಿನಲ್ಲಿ ಗ್ರಾಮದ ಮುಖಂಡರು, ಯಜಮಾನರು ಸಾಕಷ್ಟು ಬಾರಿ ನಮಗೆ ಮನವಿ ಸಲ್ಲಿಸಿದುಂಟು. ಈಗ ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 2 ಎಕರೆ 10 ಗುಂಟೆ ಜಾಗದಲ್ಲಿ 20-30 ಅಳತೆಯ 40 ನಿವೇಶನಗಳನ್ನು ಗುರುತಿಸಲಾಗಿದ್ದು, ಪ್ರಸ್ತುತ 37 ನಿವೇಶನಗಳನ್ನು ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ ಎಂದರು. ಈ ಸಂಬಂಧ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ ಮಾದಾಪುರ ಗ್ರಾಮ ಪಂಚಾಯಿತಿ ಪಿಡಿಒಗೆ ಅಧಿಕೃತ ಸೂಚನೆ ನೀಡಿ ಜುಲೈ 4 ಸೋಮವಾರದೊಳಗೆ ಎಲ್ಲ ಫಲಾನುಭವಿಗಳ ನಿವೇಶನಗಳಿಗೆ ಕಲ್ಲು ನಡೆಸಿ ಜಾಗ ಹಂಚಿಕೆ ಪ್ರಕ್ರಿಯೆ ಮಾಡಲು ತಿಳಿಸಲಾಯಿತು. ಈ ಪ್ರದೇಶಕ್ಕೆ ಬುದ್ಧನಗರ ಎಂದು ನಾಮಕರಣ ಮಾಡಿ ನಮ್ಮ ತಂದೆಯವರ ಸ್ಮರಣಾರ್ಥ ಬುದ್ಧನಗರ ಎಂದು ಸೂಚಿಸಲು ತಿಳಿಸಲಾಗಿದೆ. ನಾವು ಯಾವುದೇ ರಾಜಕಾರಣ ಮಾಡಲು ಈ ಅಧಿಕಾರಕ್ಕೆ ಬಂದಿಲ್ಲ. ಸಮಾಜ ಸೇವೆ ಮಾಡುವ ಸದುದ್ದೇಶದಿಂದ ಮಾತ್ರ ನಾವು ತಾಲೂಕಿನಲ್ಲಿ ಜನಪ್ರಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಅಷ್ಟೇ. ನಮ್ಮ ಆಡಳಿತ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದೇ ಭ್ರಷ್ಟಾಚಾರ, ಜಾತೀಯತೆ ಹಾಗೂ ಅಸಂಬಂಧ ರೀಟೆಕ್ ನಮ್ಮ ಆಡಳಿತ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದೇ ಭ್ರಷ್ಟಾಚಾರ, ಜಾತೀಯತೆ ಹಾಗೂ ಅಸಂಬದ್ಧ ಧಾರ್ಮಿಕ ವಿಚಾರಗಳಿಗೆ ಆಸ್ಪದ ನೀಡದೆ ನಿಸ್ವಾರ್ಥ ಸೇವೆಯ ಗುರಿಯನ್ನಿಟ್ಟುಕೊಂಡು ತಾಲೂಕಿನ ಸಮಗ್ರ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ನೆರೆದ ಜನಸ್ತೋಮ ಹಾಗೂ ಗ್ರಾಮ ಜನತೆ, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರಿಗೆ ತಿಳಿಸಿದರು ಮತ್ತು ಅದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಆಶಿಸಿದರು. ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಯನ್ನು ಪಾರದರ್ಶಕವಾಗಿ ವಿತರಿಸಲಾಗಿದ್ದು, ಈ ಹಂತದಲ್ಲಿ ಮಕ್ಕಳಿಂದ ಲಾಟರಿ ಎತ್ತಿಸುವ ಮೂಲಕ ಎಲ್ಲರಿಗೂ ನಿವೇಶನ ಸಂಖ್ಯೆಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ರವಿಚಂದ್ರ, ಉಪಾಧ್ಯಕ್ಷ ಗಿರೀಶ್, ಸದಸ್ಯರಾದ ಮಹೇಶ್ ನಾಯಕ್, ಜಯರಾಮ್ ಮಲ್ಲು, ಕೆಟಿ ಚಿಕ್ಕನಾಯಕ ಕರಿಗೌಡ, ಇ ಮಾದಯ್ಯ, ಚಂದ್ರು ನಂಜನಾಯಕ, ಮಣಿಕುಮಾರ್ ಶಂಕರ್, ಮಹಾದೇವು ವಿನೋದ ಮಾದಾಪುರ ಶಂಕರ್, ಯಜ್ಜುರಯ್ಯ ರಾಜು ವೆಂಕಟೇಶ್ ನಾಯಕ, ಶಿವಮಲ್ಲು ಗ್ರಾಮದ ಪ್ರಮುಖ ಯಜಮಾನ ಕರಿಯಪ್ಪ, ಚಿಕ್ಕ ಯಜಮಾನ ಚಿಕ್ಕ ಕುಂಚಯ್ಯ, ಗ್ರಾಮದ ಮುಖಂಡರಾದ ಎಚ್ಸಿ ನರಸಿಂಹಮೂರ್ತಿ, ಬಿ ಕರಿಯಪ್ಪ, ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಂದೆಯವ್ರದ್ದು ಒಂದು ಪಕ್ಕದಲ್ಲಿ ಒಂದು ಫೋಟೋ ಹಾಕ್ಬಿಟ್ರೆ ಆಗ ಒಂದು ನಮಗೂ ಮನಸ್ಸಿಗೂ ಕೂಡ ಒಂದು ಸಮಾಧಾನ ಇರ್ತದೆ. ತಂದೆಯವ್ರ ಹೆಸರು ಬ್ರಾಕೆಟ್ ಅಲ್ಲಿ ಅವ್ರ ಹೆಸರಿದ್ರೆ ಬುದ್ಧ ನಗರ ಅಂತ ಮಾಡಿ ಬ್ರಾಕೆಟ್ ಅಲ್ಲಿ ತಂದೆಯವ್ರ ಹೆಸರು ಹಾಕಿ ಅದಕ್ಕೆ ನಾನು ಇದಕ್ಕೆ ಯಾವಾಗೂ ಕೂಡ ಸಹಕಾರವನ್ನ ಕೊಡ್ತೀವಿ. ಮುಂದಕ್ಕೆ ಮನೆಗಳು ಇದು ಸೈಟ್ ವ್ಯಾಲ್ಯೂ ಕನಿಷ್ಠ ಅಂದ್ರೂ ಕೂಡ ನಾವು 20-30 ಏನ್ ಕೊಟ್ಟು 20 ಲಕ್ಷ ಈ ಮೇನ್ ರೋಡ್ ಅಲ್ಲಿ ಇವತ್ತು ಕೂಡ ನಡೀತಿರೋದು. ಯಾರು ಮೊನ್ನೆ ರಿಜಿಸ್ಟರ್ ಒಂದು ಕೊಟ್ಟು 25 ಲಕ್ಷ ಒಂದು ಎಕರೆ ರಿಜಿಸ್ಟರ್ ಮಾಡಿಸ್ಕೊಂಡ ಒಳಗಡೆ ಇವತ್ತು 20-30 ಸೈಟ್ಗೆ ವ್ಯಾಲ್ಯೂ ಬಂದ್ರೆ ಒಂದು 15-16 ಲಕ್ಷ ರೂಪಾಯಿ. ದಯವಿಟ್ಟು ಯಾರು ಬೇರೆಯವ್ರಿಗೆ ಮಾರಕ್ ಹೋಗ್ಬೇಡಿ. ಇಲ್ಲಿ ಮನೆ ಕಟ್ಟಿ, ಮನೆ ಕಟ್ಟಕ್ಕೆ ಏನ್ ಸಹಕಾರ ಬೇಕೋ ಇವತ್ತು ಮುಂದಿನ ದಿನಗಳಲ್ಲಿ ಏನು ಗುಂಪು ಮನೆ ಯೋಜನೆ ಏನಾದ್ರು ಕೊಟ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಮಾರ್ಕೊಡ್ತೀನಿ. ಇನ್ನು ಮುಂದೆ ಮಾತಾಡ್ಕೊಡ್ತೀನಿ. ಅದರಿಂದ ಇದು ಬುದ್ಧ ನಗರ ಅಂತ ಹೆಸರು ಮಾಡಿ ಚಿಕ್ಕಮಾದು ಅವ್ರದ್ದು ಒಂದು ಬ್ರಾಕೆಟ್ ಅಲ್ಲಿ ಹೆಸರು ಹಾಕಿ ಅಂತ ಕೂಡ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡಿ ಈ ನಗರಕ್ಕೆ ಕೂಡ ಇವತ್ತು ನಮ್ಮ ಮಕ್ಕಳಿಂದ ಇವತ್ತು ಅಲ್ಟಿಮೇಟ್ ಇರೋದೇ ಬುದ್ಧ, ದ ಏಮ್ ಆಫ್ ಗಾಡ್ ಏನು ಇವತ್ತು ಅಲ್ಟಿಮೇಟ್ ಇರೋದೇ ಅವರು. ಕೊನೆಯ ಒಂದು ಏನೇ ನಾವು ಇಷ್ಟು ಕಷ್ಟ ಸುಖ ಎಲ್ಲಾನು ಅನುಭವಿಸಿ ಮುಂಚೆನೆಯೇ ನಾವು ಬುದ್ಧ ಅವರ ಅನುಯಾಯಿ ಆಗಿ ಇವತ್ತು ಕೆಲಸ ಕಾರ್ಯಗಳು ನಾವೆಲ್ಲರೂ ಸೇರಿ ಮಾಡೋಣ. ಇವತ್ತು ಅವರಿಂದ ಚಿಕ್ಕ ಮಕ್ಕಳಿಂದನೇ ಇವತ್ತು ಪ್ರಾರಂಭ ಮಾಡಿ ಮಕ್ಕಳು ಚೀಟಿಯನ್ನು ಎತ್ತುತ್ತಾರೆ, ನಿವೇಶನ ಅವ್ರ ಹೆಸರು ಎರಡನ್ನು ನಾನೇ ಹೇಳ್ತೀನಿ, ಯಾರು ಹೇಳೋದು ಬೇಡ. ಅವ್ರಿಗೆ ಇದನ್ನ ಯಾರಿಗೆ ಬರ್ತದೆ ಅವ್ರಿಗೆ ಆ ಸೈಟ್ ನಂಬರ್ ಈಗ ಆಲ್ರೆಡಿ ನಾನು ಮ್ಯಾಪು ನೋಡಿದೆ 30, 40, 38, 39, 40 ಫಸ್ಟು ಫ್ರಂಟ್ ಸೈಟು, ಆಮೇಲೆ 1, 2, 3 ಅದ್ರ ಹಿಂದಿನ ಸೈಟು, ಆಮೇಲೆ 4, 5, 6 ಅದ್ರ ಹಿಂದಿನ ಸೈಟು, ಆ ರೀತಿ 40 ಸೈಟ್ಗಳು ಕೊನೆಯವರೆಗೂ ಅಂತ್ಯದಲ್ಲಿ ಹೋಗ್ತದೆ. ಈ ರೀತಿ ಸೈಟ್ನ ನಾವು ಹಂಚಿಕೆಯನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಮಾನ್ಯ
ನಮ್ಮ ಮುಖ್ಯ ಅಧಿಕಾರಿಗಳು ಮತ್ತು ನಮ್ಮ ಪಿಡಿಒ ಅವರಲ್ಲಿ ಈ ಸಂದರ್ಭ ಸೂಚನೆಯನ್ನು ಕೊಡ್ತೀನಿ. ನೆಚ್ಚಿನ ಪ್ರೀತಿಯ ಒಳವಂಡಿ ಗ್ರಾಮದ ಯಜಮಾನರೇ, ಮುಖಂಡರುಗಳೇ, ಈ ಸುಂದರ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಯುವ ಶಾಸಕರು, ಜಾತ್ಯತೀತ ನಾಯಕರು, ಅನಿಲ್ ಚಿಕ್ಕಮ್ಮ ಸಾಹೇಬ್ರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ, ನಮ್ಮ ಕೆಡಬಲಿ ಕಾಂತರ ಸಾಹೇಬ್ರೇ, ನಮ್ಮ ಯುವ ರಾಜೇಶ್ ಸಾಹೇಬ್ರೇ, ಎಲ್ಲ ಯುವಕರೇ ಮತ್ತು ತಾಯಂದ್ರೆ, ಇವತ್ತು ಕಳೆದ ಮೂವತ್ತು ವರ್ಷ ಆಗಿದೆಯಲ್ಲ, 30 ವರ್ಷದ ಆಸೆ ಇವತ್ತೆಲ್ಲರ ಮುಖದಲ್ಲಿ ನಗು ಕಾಣ್ತಾ ಇದೆ. ಅದು ಸನ್ಮಾನ್ಯ ಶ್ರೀ ಅನಿಲ್ ಚಿಕ್ಕಮ್ಮದವರ ಭಾರಿ ಕನಸು. ಕಾರಣ ಮೊನ್ನೆ ಕೊಲಗೊಂಡಳ್ಳಿಯಲ್ಲಿ ಕೂಡ 1999-2000 ಇಸ್ವಿನಲ್ಲಿ, ಅಂದರೆ ಕಳೆದ 20 ವರ್ಷದಿಂದ ಹೋರಾಟ ಮಾಡಿದಂಥ ಸೈಟಿನ ಮಾನ್ಯ ಅನಿಲ್ ಚಿಕ್ಕಮ್ಮ ಸಾಹೇಬರು ಇದೇ ರೀತಿ ಪಾರದರ್ಶಕವಾಗಿ ಎಲ್ಲ ಸಮಾಜದ ವರ್ಗದ ಬಡವರಿಗೆ ನಿವೇಶನ ಕೊಡೋದ್ರ ಮುಖಾಂತರ ಒಂದು ಪುನಶ್ಚೇತನವನ್ನು ಕೊಟ್ಟರು ಕೊಲ್ಲಗೊಂಡಳ್ಳಿಯಲ್ಲಿ. ಹಾಗೆ ಸಾಗರೆ ಅಗತ್ತೂರು ಗ್ರಾಮ, ನಂಜನಾಥ್ಪುರ ಬಿದರಳ್ಳಿ ಪಂಚಾಯತ್ ನಂಜನಾಥ್ಪುರ ಗ್ರಾಮ, ಅಣ್ಣೂರು, ಹಲವಾರು ವರ್ಷಗಳಿಂದ ನಮ್ಮ ಬಡ ಜನರಿಗೆ ನಿವೇಶನ ಆಗ್ತಕ್ಕಂಥ ಕನಸನ್ನು ಮಾನ್ಯ ಶಾಸಕ ಅನಿಲ್ ಚಿಕ್ಕಮ್ಮ ಸಾಹೇಬರು ತಮ್ಮ ಹೋರಾಟದ ಶ್ರಮದಿಂದ ಇವತ್ತು ನಮ್ಮ ನಿವೇಶನ ಕೊಡ್ತಾವ್ರೆ. ನಾನು ಹೊಳೆಹುಣ್ಣಿನಲ್ಲಿ ಎರಡು ವಿಚಾರಕ್ಕೆ ಬರಬೇಕು ನಾನು, ಒಂದು ಅಂಬೇಡ್ಕರ್ ಜಯಂತಿ ಬರಬೇಕು, ಇಲ್ಲೊಂದು ನ್ಯಾಯಕ್ಕೆ ಬರಬೇಕು. ಇವೆರಡನ್ನೂ ಹೊರತುಪಡಿಸಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಕರೆದಿದ್ದಾರೆ. ಅಂಬೇಡ್ಕರ್ ಜಯಂತಿ ವರ್ಷ ಮಾಡ್ತೀವಿ, ಜಗಳ ಆದಾಗ ನ್ಯಾಯಕ್ಕೆ ಬರ್ತೀವಿ. ಅದು ಬಿಟ್ಟರೆ ಇವತ್ತು ನಾವೆಲ್ಲ ಸಂತೋಷವಾಗಿ ಒಂದು ಸರ್ಕಾರದಿಂದ ಒಂದು ನಿವೇಶನ ಸಿಕ್ತಿದೆ ಅಂತೇಳಿ ಖುಷಿನಲ್ಲಿ ಬಂದಿದ್ದೀವಿ. ನಮ್ಮ ಊರಿನ ಯಜಮಾನರು ನಮ್ಮ ರವಿಚಂದ್ರನು ಇದಕ್ಕೆಲ್ಲ ಶ್ರಮ ಪಟ್ಟಂತೆ ಎಲ್ಲ ಮುಖಂಡರುಗಳು, ನಮ್ಮ ಕರಿಯಪ್ಪನವರು, ಇನ್ನೊಬ್ರು, ಎಲ್ಲ ಒಬ್ಬರೇ ಶ್ರೀಯೊಬ್ರು ಕೋಪ ತಗೊಳೋದು ಬೇಡ, ಯಾಕಂದ್ರೆ ಇಲ್ಲಿ ನನ್ನ ಕೋಪ ತಗೊಳೋರೆ ಜಾಸ್ತಿ ನಮ್ಮ ಒಳವಣಿನಲ್ಲಿ, ಹಾಗಾಗಿ ಹೆಸರು ಹೇಳೋದಂತ ಬೇಜ ಮಾಡ್ತಾ ಹೋಗ್ಬಿಡಿ. ನಾನು ಶಶಿಕಲಾ ನಾಗೇಂದ್ರ, ಸೈಟ್ ನಂಬರ್ 2. ನೆಕ್ಸ್ಟ್ ಅಮ್ಮ ಬನ್ನಿ, ಯಾರು ಮುಂದೆ ಬರ್ರಿ, ಮಕ್ಕಳು ಬೇಡ, ಇರಿ ಇರಿ ಇರಿ, ಕೂರಿ ಕೂರಿ, ಆಮೇಲೆ ಕರೀತೀನಿ. ಪುಟ್ಟಮ್ಮ ದಾಸಯ್ಯ, ಪುಟ್ಟಮ್ಮ ದಾಸಯ್ಯ ಸೈಟ್ ನಂಬರ್ 27. ಪುಟ್ಟಮ್ಮ ದಾಸಯ್ಯ ಸೈಟ್ ನಂಬರ್ 27. ನಿನ್ ಬೆಳಕೆ ಹೊಡಿತ ನಮ್ಗೆ ಲೈಟ್ ಬೆಳಕು. ಬನ್ನಿ ರಾಜನಾಯ್ಕರು. ವಿಮಲಾ ಸತೀಶ್ ಕುಮಾರ್, ವಿಮಲಾ ಸತೀಶ್ ಕುಮಾರ್ ಯಾರು ಅಂತ, ಹೊಳೆಹುಂಡಿ ಗ್ರಾಮದಲ್ಲಿ ಒಂದು ನಿವೇಶನವನ್ನ ಕೋರಿ ತಾವು ಹಲವಾರು ವರ್ಷದಿಂದ ಹೋರಾಟವನ್ನ ಮಾಡ್ತಿದ್ದೀರಿ. ಈ ಒಂದು ನಿವೇಶನನ ಹಂಚಕ್ಕೆ ಇವತ್ತು ತಾವೆಲ್ಲರೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಿಂದೆನೂ ಕೂಡ ಸಾಕಷ್ಟು ಜನ ಈ ಊರಿನ ಹಿರಿಯರು, ಮುಖಂಡರುಗಳು, ಗ್ರಾಮದ ಯಜಮಾನರುಗಳು ಭಾಳಷ್ಟು ಶ್ರಮಿಸಿದ್ರು. ಅದ್ರ ಜೊತೆಗೆ ನಮ್ಮ ತಂದೆಯವರು ಕೂಡ ಇದಕ್ಕೆ ಸೈಟ್ ಹಂಚಿಕೆ ಮಾಡಬೇಕು ಅಂತ ಕೂಡ ಭಾಳ ಆಸೆಯನ್ನು ಇಟ್ಕೊಂಡಿದ್ರು. ಕೊನೆಯ ಹಂತದಲ್ಲಿ ಸ್ವಲ್ಪ ಅವ್ರ ಆರೋಗ್ಯ ಏರುಪೇರು ವ್ಯತ್ಯಾಸ ಆದ್ರಿಂದ ಇವತ್ತು ಈ ಅವಕಾಶ ನನಗೆ ಕಲ್ಪಿಸ್ಬಿಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗೆ ಕೃತಜ್ಞತೆಗಳನ್ನ ಹೊಳೆಹುಂಡಿ ಗ್ರಾಮಸ್ಥರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಧ್ಯಕ್ಷರು,
ಮತ್ತೆ ನಮ್ಮ ಉಪಾಧ್ಯಕ್ಷರು ಗುರುಂತ ಎಲ್ಲ ಗುರುಂತ ಗ್ರಾಮ ಪಂಚಾಯತಿ ಸದಸ್ಯರು ಯಜಮಾನರು ಹಾಗೂ ಮುಖಂಡರು ನರಸಿಂಹಣ್ಣ ಅವರು ರಾಜನಾಯಕರು ನಾಗರಾಜಣ್ಣ ಅವರು ಜೊತೆಗೆ ರವಿಕುಮಾರ್ ಅವರು ಜೊತೆಗೆ ನಮ್ಮ ನಮ್ಮ ಕಾಳಪ್ಪ ಅವರು ಜೊತೆಗೆ ಎಲ್ಲ ಜಿಲ್ಲಾ ಪಂಚಾಯತಿ ಎ ಡಬ್ಲ್ಯೂ ಅವರು ಇಒ ಅವರು ಪಿ ಡಿ ಒ ಅವರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ವಿಚಾರವನ್ನು ಕೂಡ ನರಸಿಂಹಣ್ಣ ಅವರು ವಿವರವಾಗಿ ಹೇಳಿದ್ದಾರೆ. ಇವತ್ತು ಮಹಾನಗರಕ್ಕೆ ನಾನು ಬುದ್ಧ ನಗರ ಅಂತಲೂ ಕೂಡ ಈಗ ಆಲ್ರೆಡಿ ನಾವು ನಾಮಕರಣವನ್ನು ಮಾಡಿದ್ದೇವೆ. ಇವತ್ತು ನಗರದಲ್ಲಿ ಭಾಳ ವಿಶೇಷವಾಗಿ ಹೆಚ್ಚಿನ ರೀತಿ ಮೂಲಭೂತ ಸೌಕರ್ಯಗಳು ಬೇಕು ಅಂತಲೂ ಕೂಡ ಕೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಸಂಬಂಧಪಟ್ಟ ನಾವು ಪಂಚಾಯತಿಯಿಂದ ಏನು ಪಾಸಿಬಿಲಿಟೀಸ್ ಏನೇನು ಆಗಬೇಕು ಇಲ್ಲಿಗೆ ರೋಡ್ ಆಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ನಿಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಅದರ ಸ್ಪೆಷಲಾಗಿ ಇವರೆಗೂ ಕೂಡ ಈಗ ಹೆಚ್ಚಿನ ರೀತಿ ತಾವು ಏನು ಫಂಡ್ ಎಕ್ಸ್ಟ್ರಾ ಏನಾದ್ರು ಉಳ್ಕೊಂಡಿದ್ರೆ ಈ ಒಂದು ಪಂಚಾಯತಿಗೆ ಹಾಕಿ ಈ ಒಂದು ನಗರಕ್ಕೇನೆ ಈ ಬುದ್ಧ ನಗರಕ್ಕೇನೆ ಕೂಡ ಡೆವಲಪ್ಮೆಂಟ್ ವರ್ಕ್ಗೆ ಪಂಚಾಯತಿಗೆ ನೀಡಬೇಕು ಅಂತಲೂ ಕೂಡ ತಮ್ಮಲ್ಲಿ ನಾನು ಸೂಚನೆಯನ್ನು ಕೊಡ್ತಾ. ಹಾಗೆ ಎ ಡಬ್ಲ್ಯೂ ಅವರು ಆದಷ್ಟು ಬೇಗನೆ ನಮ್ಮ ಕಾಂತರಾಜ್ ಅವರು ಬೇಗನೆ ಇದು ಲೇಔಟ್ ಫಾರ್ಮೇಷನ್ ವಿತ್ ಇನ್ ಎ ವೀಕ್ ರೆಕಾರ್ಡಿಂಗ್ ಆನ್ ರೆಕಾರ್ಡ್ ಆಗ್ತಾ ಇದ್ದೆ. ನಾವು ಸುಮ್ಮನೆ ಹೂ ಅಂತ ಒಪ್ಪಿ ಆಮೇಲೆ ನಾಳೆ ಅದಾಯಿತು ಇದಾಯಿತು ಬೇರೆ ಕಾರಣಗಳು ಹೇಳ್ಬಾರ್ದು. ಕಲ್ಲಾಕಿ ಲೇಔಟ್ ಫಾರ್ಮೇಷನ್ ಬೇಗ ವಿದಿನ್ ಎ ವೀಕ್ ನೆಕ್ಸ್ಟು ಸೋಮವಾರ ಬಂದು ನೋಡಿದ್ರೆ ನಾನು ಇದು ಕೆಲಸ ಆಗಿರಬೇಕು. ನೆಕ್ಸ್ಟ್ ವಿಸಿಟ್ ಬರೋಣ ಏನೇ ಸೈಟ್ ಮಾಡಿದಿರಿ ಯಾಕಂದರೆ ಹೋಯ್ತು ಒಂದು 10 ನಿಮಿಷ ಮೈಸೂರು ಬಂದಿರೋದ್ರಿಂದ ಒಂದು 10 ನಿಮಿಷ ಒಂದು ಸ್ವಲ್ಪ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ತಿರ್ಸ್ಬಿಟ್ರೆ ಇವರೊಳಗೆ ಬರ್ತೀವಿ. ನೆಕ್ಸ್ಟ್ ಸೋಮವಾರ ಮಂಗಳವಾರದೊಳಗಡೆ ಮುಗಿಬೇಕು ಲೇಔಟ್ ಮುಗಿದಿರಬೇಕು. ಅದೊಂದು ತಮಗೆ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ತಾ ಇನ್ನೊಂದು ವಾರದೊಳಗಡೆ ಅದು ಕೆಲಸ ಪ್ರಾರಂಭ ಆಗಬೇಕು ಅಂತಲೂ ಕೂಡ ಹೇಳಿ ಮತ್ತು ಕೌಡೆ ತಿಟ್ಟು ಅವ್ರಿಗೂ ಕೂಡ ಈಗ ಆಲ್ರೆಡಿ ಸೈಟು ಗುರ್ತು ಮಾಡಬೇಕು ಅಂತ ಕೂಡ ಹಂಪಾಪುರ ಹೋಬಳಿಯಲ್ಲಿ ಅವರು ಆಧಾರ್ ಕಾರ್ಡ್ ಇರೋದಿಲ್ಲ ಹಂಪಾಪುರ ಪಿ ಡಿ ಓದ್ ಏನೋ ತಪ್ಪಿರ್ತದೋ ಇಲ್ಲ ಈ ಅವರು ಕಮ್ಯುನಿಕೇಶನ್ ಮಾಡಿರಲ್ವೋ ಇಲ್ಲ ಗ್ರಾಮ ಪಂಚಾಯತಿ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳಿದ್ರೆ ಎಲ್ಲರನ್ನೂ ಕೂರಿಸ್ಕೊಂಡು ಮಾಡಿದಾಗ ಈ ರೀತಿ ಸೈಟ್ ಹಂಚಿಕೆಯನ್ನು ಸರಿಪಡಿಸ್ಕೊಂಡು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತಿನ ತಾಲೂಕಿನ ನಮ್ಮ ಇ ಒವರು ಪಿ ಡಿ ಒವರು ಜೊತೆಗೆ ಇಲಾಖೆ ವರ್ಗದವರು ಕೂಡ ಈ ರೀತಿ ಸಹಕಾರವನ್ನು ಕೊಟ್ಟಿದ್ದೀರಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀರಿ. ತುಂಬ ಉತ್ತಮವಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಉತ್ತಮವಾಗಿ ಮಾಡ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬಡವರ ಪರವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅಡಿಯಲ್ಲೇ ನಾವೆಲ್ಲರೂ ಕೂಡ ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಎಲ್ಲವನ್ನು ಕೂಡ ಒಗ್ಗೂಡಿಸಿ ಇವತ್ತು ಬಡವರ ಪರವಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡವ ಜೊತೆಗೆ ಇವತ್ತಿನ ಒಂದು ಸಂದರ್ಭದಲ್ಲಿ ತಾಲೂಕಿನಲ್ಲಿ ತಾವು ಹೇಳಿರ್ತಕ್ಕಂಥ ಕೆಲಸಗಳು ಪ್ರತಿ ಗ್ರಾಮದಲ್ಲೂ ಈ ಸುತ್ತಮುತ್ತ ಗ್ರಾಮದಲ್ಲಿ ಹಳ್ಳಿಲೂ ಒಂದು 50 ಲಕ್ಷದಿಂದ 50 ಲಕ್ಷ ಕೂಡ ಪ್ರತಿ ಗ್ರಾಮದಲ್ಲೂ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ನಾವು ಮಾಡಿಲ್ಲ. ನಾನು ರಾಜಕಾರಣನೇ ಮಾಡಲಿಲ್ಲ. ನಾನು ಜನಸೇವೆ ಮಾಡ್ತಿದ್ದಿರೋದು ಕುತ್ಕೊಂಡಿಕ್ಕೆ ನಿಮ್ಮ ನಮ್ಗೆ ಓಟ್ ಹಾಕಿಲ್ಲ ಇಲ್ಲ ಆ ಊರಿಗೆ ನಾವೇನೋ ಮಾಡೋದು ಬೇಡ ಇಲ್ಲ ಈ ಊರಿಗೆ ಏನೂ ಮಾಡೋದು ಬೇಡ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ವ್ಯತ್ಯಾಸಗಳ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನ ಮಾಡ್ತೀವಿ. ಇವತ್ತು ಉದಾಹರಣೆಗೆ ಈ ಊರಲ್ಲಿ ಏನೋ ಒಂದು ಗಲಾಟೆ ಇದೆ ಅವರು ಗಲಾಟೆ ಮಾಡೋದಂತ ತೆಗ್ದು ಸ್ಟೇಷನಿಂದ ಜೈಲ್ಗೆ ಹಾಕಿಯವ್ರನ್ನಂತ ನಾನು ಯಾರಿಗೂ ಕೂಡ ಒಂದು ಕರೆ ಮಾಡಿ ಒಂದು ಫೋನಲ್ಲೂ ಕೂಡ ಪೊಲೀಸರು ನಾನು ಹೇಳಿಲ್ಲ. ಇದುವರು ಒಂದು ವಿಚಾರನೂ ಕೂಡ ಅಟ್ರಾಸಿಟಿ ಕೇಸ್ಗಳನ್ನು ಕೂಡ ನಾನು ಹಾಕಬಾರ್ದು ಅಂತಲೇ ಕೂಡ ನಾನು ಸಾಕಷ್ಟು ಅವಾಯ್ಡ್ ಮಾಡಿದ್ದೀನಿ. ಹೊರತು ಎಲ್ಲ ಸೌಹಾರ್ದತೆ ಸಂವಾದದಿಂದ ಬಾಳಬೇಕು ಅಂತಲೂ ಕೂಡ ನನ್ನೊಂದು ಆಸೆ ಅಷ್ಟೇ. ಏನೇ ಒಂದಿದ್ರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಕೆಲಸ ಕಾರ್ಯಗಳನ್ನ ಮಾಡವ. ಮುಂದಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಅಧಿಕಾರ ನಮ್ಮ ಪಕ್ಷಕ್ಕೆ ಬಂದೇ ಬರ್ತದೆ. ಖಂಡಿತವಾಗ್ಲೂ ತಮ್ಮೆಲ್ಲರ ಒಂದು ಸಹಕಾರ ಇದರಲ್ಲಿ ಬಹಳ ಮುಖ್ಯ. ಇವತ್ತೇ ಒಂದು ಸರ್ಕಾರ ಇಲ್ಲದೆ ಹೋದ್ರು ಸಹ ನಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ನೀವು ಏನು ಹೇಳಿದ್ರು ಊರಲ್ಲಿ ಏನು ಕೇಳಿದ್ರು ನಾವು ಇಲ್ಲ ಅಂತಲೂ ಕೂಡ ನಾವು ಹೇಳಿಲ್ಲ. ಪ್ರತಿಯೊಂದು ಹಂತದಲ್ಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನನಗೆ ಇವತ್ತು ತಮ್ಮೆಲ್ಲರ ಒಂದು ನಾನು ನಿಮ್ಮ ಹತ್ರ ಮನವಿ ಮಾಡೋದು ಇಷ್ಟೇ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕ್ಷೇತ್ರದಲ್ಲಿ ಇರ್ತೀವಿ, ಕೆಲಸ ಮಾಡ್ತಿದ್ದೀವಿ. ಕೆಲಸ ಬೆಳಿಗ್ಗೆ 8:00 ಮನೆಯಲ್ಲಿ ಪ್ರಾರಂಭ ಮಾಡಿದ್ರೆ 9:30 ತನಕ ಕೂಡ ಜನ ನೋಡ್ತೀನಿ. ಅದಾದಂಥ ರಾತ್ರಿ ನಾನು ಮನೆಗೆ ಹೋಗೋದೆ ರಾತ್ರಿ 11:30 ತನಕನೂ ಕೂಡ ಕೆಲಸ ಮಾಡಿ ಪ್ರತಿ ಗ್ರಾಮದಲ್ಲೂ ಸಮಸ್ಯೆಗಳು ನ್ಯಾಯ ಪಂಚಾಯತಿಗಳನ್ನ ಮಾಡಿಕೊಂಡು ಇವತ್ತು ತಮ್ಮೆಲ್ಲರ ಜೊತೆ ಇದ್ದು ನಮ್ಮ ತಂದೆಯವರು ಕೂಡ ಹೆಚ್ಚಿನ ರೀತಿ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ಧ್ರುವಾಯಣ ಸಾಹೇಬರು ಕೂಡ ಅವ್ರಿಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಕ್ಷೇತ್ರದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡಿದ್ರು. ಇವತ್ತು ನಾನು ಬಯಸೋದು ಇಷ್ಟೇ, ತಮ್ಮ ಜಮೀನಿಗೆ ಯಾರೇ ಹೋಗಲಿ ಕೂಲಿ ಮಾಡಿದಾಗ ನೀವು ಕೂಲಿ ಕೊಡ್ತೀರಿ ಕೊಡ್ತೀರಾ ಕೊಡಲ್ವ ಅಲ್ಲ? ಎಷ್ಟು ಗಂಡಾಗ ಎಷ್ಟು ಹೆಣ್ಣಾಗ ಎಷ್ಟು ನಾವು ಅದೇ ರೀತಿ ಕೆಲಸ ಮಾಡ್ತಿರೋರಲ್ಲ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಸಹಕಾರ ಮಾಡಲೇಬೇಕಾಗ್ತದೆ. ಕೆಲಸ ಮಾಡಿದೀವಿ.